ಇನ್ನೊಂದು ಕಡೆ ಎಸಿಪಿ ರವಿಶಂಕರ್ ವಿಚಾರಣೆಯಿಂದಾಗಿ ದುನಿಯಾ ವಿಜಿ ಬೆದರಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ನಿನ್ನೆ ಆವಾಜ್ ಹಾಕ್ತಾ ಇದ್ದಂತ ದುನಿಯಾ ವಿಜಿ ದರ್ಪ ಇವತ್ತು ಫುಲ್ ಡೌನ್ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ ನಮಗೆ. ನಂದೇನು ತಪ್ಪಿಲ್ಲ ಅಂತ ಹೇಳಿ ಪೊಲೀಸರ ಮುಂದೆ ದುನಿಯಾ ವಿಜಿ ಅಂಗಲಾಚ್ತಾ ಇದ್ದಾರೆ ಅಂತ ಹೇಳಿ, ಪೊಲೀಸರ ಮುಂದೆ ತಪ್ಪೊಪ್ಪಿಕೊಳ್ಳಿಕ್ಕೆ ದುನಿಯಾ ವಿಜಿ ನಕಾರ ನಿರಾಕರಿಸ್ತಾ ಇದ್ದಾರೆ ಅಂತ ಹೇಳಿ, ಯಾವುದೇ ಕಾರಣಕ್ಕೂ ನಾನೇನು ಮಾಡಿಲ್ಲ, ಏನು ಮಾಡಿಲ್ಲ, ನಂದೇನು ತಪ್ಪಿಲ್ಲ, ನಾನು ಹೊಡಿಲಿಲ್ಲ, ನಾನು ಕಿಡ್ನಾಪ್ ಮಾಡಲಿಲ್ಲ, ಸುಮ್ಮನೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದುನಿಯಾ ವಿಜಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಳ್ಳಿಕ್ಕೆ ನಿರಾಕರಿಸ್ತಾ ಇರತಕ್ಕಂಥ ಸುದ್ದಿ ಇದು. ನಂದೇನು ತಪ್ಪು ಮಾಡಿಲ್ಲ, ನಾನೇನು ತಪ್ಪೇ ಮಾಡಿಲ್ಲ ಅಂತ ಕೂಡ ದುನಿಯಾ ವಿಜಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ದುನಿಯಾ ವಿಜಿ ಏನು ಮಾತನಾಡ್ತಾ ಇದ್ದಾರೆ, ಅಲ್ಲಿ ಸ್ಥಿತಿಗತಿಗಳು ಹೇಗಿವೆ, ಏನೆಲ್ಲ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಬಳಿ ಇನ್ಫಾರ್ಮೇಶನ್ ಏನು ಸಿಗುತ್ತೆ ನೋಡೋಣ. ಪ್ರತಿನಿಧಿ ತಿಮ್ಮೇಗೌಡ ಪೊಲೀಸ್ ಠಾಣೆಯಿಂದ ಅಲ್ಲಿಂದನೇ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ, ನೋಡ್ತಾ ಇದ್ದೀವಿ ದುನಿಯಾ ವಿಜಿ ರಾತ್ರಿ ಎಲ್ಲ ಒಂದು ರೀತಿಯಲ್ಲಿ ಕೋಪದಲ್ಲಿದ್ದರು, ಆ ಸ್ಟೇಷನ್ ಮುಂದೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು, ಈಗ ದುನಿಯಾ ವಿಜಿ ಏನು ಹೇಳ್ತಾ ಇದ್ದಾರೆ, ಏನು ಮಾತನಾಡ್ತಾ ಇದ್ದಾರೆ ಅಂತ. ರಮಕಾಂತ್, ಈಗಾಗಲೇ ಕಳೆದ 2 ಗಂಟೆಗಳಿಂದ ಈಗಾಗಲೇ ವೈಯಲಿ ಕೌಲ್ ಪೊಲೀಸ್ ಠಾಣೆಯಲ್ಲಿ ದುನಿಯಾ ವಿಜಿ ಸೇರಿದಂತೆ 3 ಜನ ಆರೋಪಿಗಳನ್ನ ಎಸಿಪಿ ರವಿಶಂಕರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಈಗಾಗಲೇ ಒಂದು ವಿಚಾರಣೆ ಆರಂಭಿಸಿರ್ತಕ್ಕಂಥದ್ದು. ಅಂದ್ರೆ ರಾತ್ರಿ ಯಾವ ಒಂದು ಕಾರಣಕ್ಕೆ ಘಟನೆ ಆಯಿತು, ಮತ್ತೆ ಮಾರುತಿಗೌಡನ ಮೇಲೆ ಹಲ್ಲೆ ಮಾಡಿದ್ದು ನಿಜನಾ, ಮತ್ತೆ ಯಾವ ವಿಚಾರಕ್ಕಾಗಿ ಹಲ್ಲೆ ಮಾಡಿದ್ರು, ಎಲ್ಲ ಒಂದು ಪ್ರಶ್ನೆಗಳನ್ನ ದುನಿಯಾ ವಿಜಯನ ಈಗಾಗಲೇ ಎಸಿಪಿ ರವಿಶಂಕರ್ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಯಾವೆಲ್ಲ ಪ್ರಶ್ನೆಗಳು ಕೂಡ ಈತ ತಾನು ತಪ್ಪು ಮಾಡಿಲ್ಲ, ಮತ್ತೆ ನನ್ನದೇನು ತಪ್ಪಿಲ್ಲ, ಅವ್ರದೇ ಒಂದು ತಪ್ಪು, ಅವರೇ ಫಸ್ಟ್ ಹಲ್ಲೆ ಮಾಡಿದ್ರು, ನಂತರ ತಾನು ಪ್ರತಿ ಹಲ್ಲೆಯನ್ನು ಮಾಡಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾನು ಯಾವುದೇ ರೀತಿಯ ಒಂದು ತಪ್ಪನ್ನು ಮಾಡಿಲ್ಲ, ತಪ್ಪು ಅಂದರೆ ತಪ್ಪೊಪ್ಪಿಗೆಯನ್ನು ಒಪ್ಕೊಳ್ಳಿಕ್ಕೆ ಒಂದು ನಕಾರವನ್ನು ದುನಿಯಾ ವಿಜಯ್ ಮಾಡ್ತಿರ್ತಕ್ಕಂಥದ್ದು. ಕಳೆದ 2 ಗಂಟೆಗಳಿಂದ ಈಗಾಗಲೇ ಎಸಿಪಿ ರವಿಶಂಕರ್ ಅವರು ಈಗಾಗಲೇ ವಿಚಾರಣೆ ಮಾಡ್ತಿರ್ತಕ್ಕಂಥದ್ದು. ಅಂತಂದರೆ ರಾತ್ರಿ ಇದ್ದಂಥ ಒಂದು ದರ್ಪ ಎಲ್ಲೋ ರೀತಿ ಒಂದು ಕಡಿಮೆ ಆಗಿರಬಹುದು, ಯಾಕೆಂದರೆ ಎಸಿಪಿ ರವಿಶಂಕರ್ ಒಂದು ಖಡಕ್ ರೀತಿಯಲ್ಲಿ ಅದನ್ನು ವಿಚಾರಣೆ ಮಾಡ್ತಿದ್ದಾರೆ, ಮತ್ತು ರಾತ್ರಿ ಕೂಡ ಒಂದು ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಘಟನೆ ಆದ ನಂತರದಲ್ಲಿ 10:30 ಸುಮಾರಿಗೆ ದುನಿಯಾ ವಿಜಯ್ ಮಾರುತಿಗೌಡರೊಂದಿಗೆ ಪೊಲೀಸ್ ಐಗ್ರೌಂಡ್ ಪೊಲೀಸ್ ಠಾಣೆಗೆ ಬರ್ತಾನೆ. ಆ ನಂತರದಲ್ಲಿ ಪೊಲೀಸ್ ಠಾಣೆ ಒಳಗಡೆ ಕೂಡ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಏರು ಧ್ವನಿಯಲ್ಲಿ ಆತ ಅಂದರೆ ಬಹಳಷ್ಟು ಒಂದು ಅವಾಜ್ ಹಾಕೋ ರೀತಿಯಲ್ಲಿ ಮಾತಾಡ್ತಾರೆ. ಅದ ನಂತರದಲ್ಲಿ ಎಸಿಪಿ ರವಿಶಂಕರ್ ಅವರು ಕೆನ್ನೆಗೆ 4 ಬಾರಿಸ್ತಾರೆ. ನಂತರದಲ್ಲಿ ಅದನ್ನು ವಿಚಾರಣೆ ಕೂಡ ಮಾಡ್ತಾರೆ. ನಂತರದಲ್ಲಿ ಆತ ಯಾವುದೇ ಕಾರಣಕ್ಕೂ ಕೂಡ ನಾನು ತಪ್ಪು ಮಾಡಿಲ್ಲ, ಮತ್ತು ನನ್ನ ಮಗನ ಮುಂದೆ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾಂಪಿಟೇಷನ್ ವೇಳೆ ನನ್ನ ಅವ್ಯಾಜ್ಯ ಶಬ್ದಗಳನ್ನು ನಿಂದ ನೆನೆಸಿದ್ರು, ಪಾನಿಪುರಿ ಕಿಟ್ಟಿ ಮತ್ತು ಗ್ಯಾಂಗು ಅದನ್ನು ತಡ್ಕೊಳೋಕ್ಕಾಗದ್ರೆ ನಮ್ಮ ಒಂದು ಹುಡುಗರು ಪಾನಿಪುರಿ ಕಿಟ್ಟಿಯ ಒಂದು ಅಣ್ಣನ ಮಗ ಮಾರುತಿಗೌಡ ಮೇಲೆ ಹಲ್ಲೆ ಮಾಡಿದ್ರು, ಈ ವಿಚಾರವನ್ನು ದೊಡ್ಡದಾಗಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಿಲ್ಲ, ಮತ್ತು ಅವ್ರದ್ದೇ ಎಲ್ಲ ರೀತಿಯ ಒಂದು ತಪ್ಪು ಅನ್ನುವಂಥ ಒಂದು ಲೆಕ್ಕಾಚಾರ ಇಟ್ಕೊಂಡು ಭಾಷೆ ಒಂದು ತಪ್ಪುಪಿಗಿನ ಒಪ್ಕೊಳ್ಳಿಕ್ಕೆ ಒಂದು ನಕಾರವನ್ನು ವೈಲಿಕಲ್ ಪೊಲೀಸ್ ಠಾಣೆಯಲ್ಲಿ ದುನಿಯಾ ವಿಜಯ್. ಒಂದು ಪ್ರಶ್ನೆ ಇದೆ. ಸರಿ, ಒಂದು ಕಡೆ ಕಂಪ್ಲೇಂಟ್ ಆಗುತ್ತೆ ದುನಿಯಾ ವಿಜಯ್ ಮೇಲೆ ಈ ರೀತಿ ಕಿಡ್ನಾಪ್ ಮಾಡಿದ್ರು, ಹೊಡೆದ್ರು, ಬಡಿದ್ರು, ಪ್ರಾಣ ಬೆದರಿಕೆ ಹಾಕಿದ್ರು, ಈ ರೀತಿಯಾಗಿ ಇದಕ್ಕೆ ಕೌಂಟರ್ ಆಗಿ ದುನಿಯಾ ವಿಜಿ ಪಾನಿಪುರಿ ಕಿಟ್ಟಿ ಮತ್ತು ಸಹಚರರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ವಾ, ನನಗೂ ಹೊಡೆದ್ರು, ಮಗನಿಗೂ ಹೊಡೆಯಕ್ಕೆ ಬಂದರು, ಅವಾಚ್ಯ ಶಬ್ದಗಳಿಂದ ಬೈದರು, ಕಾರನ್ನ ಡ್ಯಾಮೇಜ್ ಮಾಡಿದ್ರು ಅಂತ ಹೇಳಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಆಕ್ಷನ್ ಏನೀಗ ಅಂತ. ರಮಕಾಂತ್, ಏನು ಈಗಾಗಲೇ ಕಳೆದ ರಾತ್ರಿ ನಡೆದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುನಿಯಾ ವಿಜಯ್ ವಿರುದ್ಧ ಪಾನಿಪುರಿ ಕಿಟ್ಟಿ ಮತ್ತು ಆತನ ಬಾಮ ಅಂದರೆ ಅಣ್ಣನ ಮಗ ಮಾರುತಿಗೌಡ ಕಿಡ್ನಾಪು ಮತ್ತು ಕೊಲೆ ಬೆದರಿಕೆ ಮತ್ತು ಹಲ್ಲೆ, ಈ ಒಂದು 3 ಪ್ರಕರಣ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಪ್ರಕರಣಗಳಿಗೆ ಒಂದು ಪ್ರತಿ ದೂರಾಗಿ ದುನಿಯಾ ವಿಜಯ್ ಪಾನಿಪುರಿ ಕಿಟ್ಟಿ ವಿರುದ್ಧ ಕೊಟ್ಟಿರ್ತಕ್ಕಂಥದ್ದು, ತನ್ನ ಮೇಲೆ ಹಲ್ಲೆ ಮಾಡಿದ್ರು ಮತ್ತು ತನ್ನ ಮಗನನ್ನು ಹೊಡೆದ್ರು ಅಂತಕ್ಕಂಥ ಒಂದು 2 ಕೇಸ್ಗಳನ್ನು ಕೂಡ ಕೊಟ್ಟಿರ್ತದ್ದು, ಮತ್ತು ನನ್ನ ವಾಹನವನ್ನು ಕಾರನ್ನು ಡ್ಯಾಮೇಜ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ಮುಂದೆ ಅನ್ನೋಕ್ಕಂಥ ಒಂದು ಕೌಂಟರ್ ಕೇಸನ್ನು ಪಾನಿಪುರಿ ಕಿಟ್ಟಿಯ ಮತ್ತು ಹುಡುಗರ ವಿರುದ್ಧ ದುನಿಯಾ ವಿಜಯ್ ಕೊಟ್ಟಿರ್ತಕ್ಕಂಥದ್ದು. ಅಂತಂದರೆ ಯಾವುದೇ ರೀತಿಯ ಒಂದು ದುನಿಯಾ ವಿಜಯ್ ಕೊಟ್ಟಿರ್ತಕ್ಕಂಥ ಒಂದು ಎಲ್ಲ ಕೇಸ್ಗಳಿಗೆ ಯಾವುದೇ ರೀತಿಯ ಒಂದು ಸಾಕ್ಷಿ ಇಲ್ಲ, ಯಾಕೆಂತಂದರೆ ಅಂಬೇಡ್ಕರ್ ಭವನದಲ್ಲಿ ನಡೆದಿರೋದಕ್ಕೆ ಒಂದು ಸಾಕ್ಷಿ ಇರತಕ್ಕಂಥದ್ದು. ಯಾಕೆಂತಂದರೆ ಈತ ಏನಿದ್ದಾನೆ ಹಲ್ಲೆಗೊಳ್ಳದಂಥ ಒಂದು ಮಾರುತಿ ಗೌಡನೇ ಆತ ಸ್ವತಃ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು, ನನ್ನ ಮೇಲೆ ಹಲ್ಲೆ ಆಯಿತು ಅನ್ನೋಕ್ಕಂಥ ಒಂದು ದೂರನ್ನು ಕೊಟ್ಟಿದ್ದಾನೆ. ಆದರೆ ಈ ಒಂದು ಪ್ರತಿ ದೂರನ್ನು ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಇದೆಲ್ಲ ಒಂದು ದುನಿಯಾ ವಿಜಯ್ ರೀತಿಯ ಒಂದು ಸ್ಕ್ರಿಪ್ಟೆಡ್ ಪ್ಲ್ಯಾನ್ ಅಂತ ಹೇಳ್ಬೋದು. ಆ ನಂತರದಲ್ಲಿ ಕೌಂಟರ್ ಕೇಸನ್ನು ಕೊಡ್ಬೋದು. ಅಂದರೆ ಎಲ್ಲ ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ದುನಿಯಾ ವಿಜಯ್ ಮಾಡ್ತಿರ್ತಕ್ಕಂಥ ಒಂದು ಪ್ರೀ ಪ್ಲ್ಯಾನ್ ಅನ್ನೋದನ್ನ ಹೇಳ್ಬೋದು. ಪೊಲೀಸರು ಈ ದುನಿಯಾ ವಿಜಯ್ ಕೊಟ್ಟಿರ್ತಕ್ಕಂಥ 2 ಕೇಸ್ಗಳ ಬಗ್ಗೆ ಇನ್ನೂ ಕೂಡ ತಿಮ್ಮೇಗೌಡ ಈ ಗಾಂಜಾ ಮತ್ತು ಮದ್ಯದ ಕೇಸ್ ಕೂಡ ನಡೀತಾ ಇದೆಯಲ್ಲ, ಅಲ್ಲಿ ಏನೋ ಗಾಂಜಾ ಸೇವಿಸಿದ್ರು ಅಂತ ಮಾತನಾಡ್ತಾರೆ, ಇವರು ಡ್ರಿಂಕ್ಸ್ ಮಾಡಿದ್ರು ಅಥವಾ ಮದ್ಯ ಸೇವಿಸಿದ್ರು ಅಂತ ಕೂಡ ಮಾತಿದೆಯಲ್ಲ, ಇದು ಏನಾಗ್ತಾ ಇದೆ ಸ್ಟೇಷನ್ ಲೆವೆಲ್ ಅಲ್ಲಿ ಸ್ಯಾಂಪಲ್ಸ್ ಪಡ್ಕೊಂಡಿದ್ದಾರೆ ದುನಿಯಾ ವಿಜಿದು ಅಂತ?
ಎಕ್ಸಾಕ್ಟ್ಲಿ ರಮಾಕಾಂತ್ ಏನಂತಂದ್ರೆ, ನಿನ್ನೆ ಅಂಬೇಡ್ಕರ್ ಭವನದಲ್ಲಿ 10:30 ಸುಮಾರಿಗೆ ಈ ರೀತಿಯ ಒಂದು ಘಟನೆ ನಡೆಯುತ್ತೆ. ಘಟನೆ ನಡೆದಂತ ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವರು ಗಾಂಜಾ ಸೇವನೆ ಮಾಡಿ ಹಲ್ಲೆ ಮಾಡಿದ್ರ ಅನ್ನುವಂತ ಒಂದು ಶಂಕೆ ಪೊಲೀಸರು ಕೂಡ ವ್ಯಕ್ತವಾಗಿರುತ್ತೆ. ಯಾಕೆಂತಂದ್ರೆ ದುನಿಯಾ ವಿಜಯ್ ಅವರ ಒಂದು ವರ್ತನೆ ನೋಡಿದಂತ ಒಂದು ಪೊಲೀಸರು ಎಲ್ಲೋ ದುನಿಯಾ ವಿಜಯ್ ಗಾಂಜಾ ಸೇವನೆ ಮಾಡಿ ಮಾರುತಿಗಳ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋಕಂತ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆ ಒಂದು ಅನುಮಾನದ ಮೇಲೆ ಅವರು ದುನಿಯಾ ವಿಜಯ್ ಒಂದು ರಕ್ತ ಮಾದರಿಯನ್ನು ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸಿರತಕ್ಕಂಥ ಆ ಒಂದು ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ಕಳಿಸಿರತಕ್ಕಂಥದ್ದು. ಆತ ಏನಾದರೂ ಗಾಂಜಾ ಸೇವನೆ ಮಾಡಿ ಆತನ ಮೇಲೆ ಹಲ್ಲೆ ಮಾಡಿದ್ರ ಅಥವಾ ಇಲ್ವಾ ಅನ್ನೋದಕ್ಕಂಥ ಒಂದು ಎಲ್ಲ ವಿಚಾರದ ಮೇಲೆ ಎಲ್ಲ ಒಂದು ಅನುಮಾನ ಪಟ್ಟು ಪೊಲೀಸರು ಕೂಡ ಆ ಒಂದು ರಕ್ತದ ಮಾದರಿಯನ್ನು ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸಿರತಕ್ಕಂಥದ್ದು. ಒಂದು ವೇಳೆ ದುನಿಯಾ ವಿಜಯ್ ಗಾಂಜಾ ಸೇವನೆ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದೇ ಆದ್ರೆ ಎನ್ ಟಿ ಪಿ ಎಸ್ ಆಕ್ಟ್ ಅಡಿ ಆತರನ್ನ ವಿತೌಟ್ ವಾರೆಂಟ್ ಆತರನ್ನ ಬಂಧನ ಮಾಡಬಹುದು. ದುನಿಯಾ ವಿಜಯನ ಬಂಧಿಸಿ ನೆಕ್ಸ್ಟ್ ಕ್ರಮ ಕೈಗೊಳ್ಳುವ ಚಾನ್ಸಸ್ ಬಹಳಷ್ಟು ಇರುತ್ತೆ. ಒಂದು ವೇಳೆ ಸಾಬೀತಾಗದೇ ಇದ್ರೆ ಈಗೇನು ಪ್ರಕರಣಗಳು ದಾಖಲಾಗಿದೆ ಆ ಒಂದು ಪ್ರಕರಣಗಳ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುವಂತ ಎಲ್ಲಾ ಚಾನ್ಸ್ಗಳು ಇರುತ್ತೆ ರಮಾಕಾಂತ್.